ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಆತ್ಮೀಯ ಶರಣ ಬಂಧುಗಳೇ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಭೂಗೋಳ, ಅಂದರೆ ಜಿಯೋಗ್ರಫಿ. ಜಿಯೋಗ್ರಫಿ ಅನ್ನೋಂಥದ್ದು ಎಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಅದನ್ನು ಓದ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್ ಶಿವಕುಮಾರ್ ಅವರು MSc, MA, MEd, PhD ಪದವೀಧರರು. ಸದ್ಯ ವೆಂಕಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ PUC ಕಾಲೇಜಿನಲ್ಲಿ ಜಿಯೋಗ್ರಫಿನ ಟೀಚ್ ಮಾಡ್ತಾ ಇದ್ದಾರೆ. ಕಳೆದ 12 ವರ್ಷಗಳಿಂದ ಭೂಗೋಳ ಶಾಸ್ತ್ರವನ್ನು ಬೋಧಿಸಿದಂತಹ ಅನುಭವ ಅವರದ್ದಾಗಿದೆ. ಸರ್, ಶಿವಕುಮಾರ್ ಸರ್, ನೀವು 12 ವರ್ಷಗಳಿಂದ ಜಿಯೋಗ್ರಫಿನ ಓದ್ತಾ ಇದ್ದೀರಿ, ಬಹಳ ಸಂತೋಷ. ಈಗ ನನಗೆ ಮೊದಲು ಈಗ ಸೆಕೆಂಡ್ PUC ಎಕ್ಸಾಮ್ ನಿಮಗೆ ಗೊತ್ತಿರೋಂಗೆ ಬಹಳ ಹತ್ತಿರ ಇದೆ. ಜಿಯೋಗ್ರಫಿ ಎಕ್ಸಾಮಿಗಂತೂ ಬಹಳ ಕಡಿಮೆ ಟೈಮ್ ಇದೆ. ನಾವೀಗ ಕೊನೆಯ ಹಂತದ ಸಿದ್ಧತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಈಗ ನನಗೆ ಮೊದಲು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನನಗೆ ಗೊತ್ತಾಗಬೇಕಾಗಿದೆ. ಜಿಯೋಗ್ರಫಿ ಕ್ವಶನ್ ಪೇಪರ್ ಪ್ಯಾಟರ್ನ್ 100 ಮಾರ್ಕ್ಸ್ಗೆ ಯಾವ್ಯಾವ ಸೆಕ್ಷನ್ ಎಷ್ಟೆಷ್ಟು ಇರುತ್ತೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಖಂಡಿತ ಮೇಡಮ್. ಮೊದಲನೇದಾಗಿ ಜಿಯೋಗ್ರಫಿನಲ್ಲಿ ಒಟ್ಟು 5 ಅಂತಗಳನ್ನು ನಾವು ಕಾಣ್ತೀವಿ. 100 ಮಾರ್ಕ್ಸ್ ಏನಿದೆ ಒಟ್ಟು 5 ಅಂತಗಳಲ್ಲಿ ಅದನ್ನ ಡಿವೈಡ್ ಮಾಡಲಾಗ್ತದೆ. 5 ಹಂತಗಳಲ್ಲಿ ಅದನ್ನ ಡಿವೈಡ್ ಮಾಡಲಾಗುತ್ತೆ. ಮೊದಲನೇ ಹಂತ 1 to 10, ಒಂದು ಅಂಕದ ಪ್ರಶ್ನೆಗಳು. 11 to 22 ತನಕ 2 ಅಂಕದ ಪ್ರಶ್ನೆಗಳು. 22 to 34 ತನಕ 5 ಅಂಕದ ಪ್ರಶ್ನೆಗಳು. 35 to 36 ಇದು 10 ಅಂಕದ ಪ್ರಶ್ನೆಗಳು. ದೆನ್ ಲಾಸ್ಟ್ ಮೇನ್ ಅಲ್ಲಿ ಫಿಫ್ತ್ ಮೇನ್ ಡ್ರಾಫ್ಟ್ ಸಂಬಂಧಪಟ್ಟಂಗೆ ಇರ್ತದೆ, ಅಂದ್ರೆ ಪ್ರಾಕ್ಟಿಕಲ್ ಜಿಯೋಗ್ರಫಿ, ಪ್ರಾಯೋಗಿಕ ಭೂಗೋಳ ಶಾಸ್ತ್ರ, ಒಟ್ಟು 20 ಅಂಕಗಳಿಗೆ ಇರ್ತಕ್ಕಂಥದ್ದು. ಬಹಳ ಸುಲಭವಾಗಿ ಹೇಳಿಬಿಟ್ರು ಸರ್. ಮೊದಲನೇ ಮೇನ್, ಫಸ್ಟ್ ಮೇನ್ ಅಲ್ಲಿ 10 ಪ್ರಶ್ನೆಗಳಿದ್ದು ಅದರಲ್ಲಿ ಯಾವುದೇ ಚಾಯ್ಸ್ ಇರಲ್ಲ, ಪ್ರತಿಯೊಂದು ಪ್ರಶ್ನೆಗೂ 1 ಅಂಕವನ್ನು ಇಡಲಾಗುತ್ತೆ. ಎರಡನೇ ಮೇನ್ ಅಲ್ಲಿ 10 ಪ್ರಶ್ನೆಗಳನ್ನ ಅವರು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ, ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳನ್ನ ಇರಿಸಲಾಗಿದೆ. ಹಾಗೆ ಮೂರನೇ ಮೇನ್ ಅಲ್ಲಿ 8 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಬರೀಬೇಕಾಗಿದೆ, ಪ್ರತಿಯೊಂದು ಪ್ರಶ್ನೆಗೂ 5 ಅಂಕಗಳನ್ನ ಇರಿಸಲಾಗಿದೆ. ಹೌದಲ್ವಾ ಸರ್? ಮೊದಲನೇದು ಅಂತ ಒಂದು ಸೆಕ್ಷನ್ ಎ ಬಿಟ್ರೆ ಎರಡಲ್ಲೂ ಸಹ ಅವರಿಗೆ ಚಾಯ್ಸ್ ಇರ್ತವೆ. ಓಕೆ, ಚಾಯ್ಸ್ ಇದೆ. ಈಗ ಮೂರನೇ ಮೇನ್ ಅಲ್ಲಿ, ಥರ್ಡ್ ಮೇನ್ ಅಲ್ಲಿ ಇವರಿಗೆ ಚಾಯ್ಸ್ ಇದೆ. ಹಾಗೆ ಫೋರ್ತ್ ಮೇನ್ ಅಲ್ಲೂ ಸಹ, ಇದರಲ್ಲಿ ಫೋರ್ತ್ ಮೇನ್ ಅಲ್ಲಿ 2 ಪ್ರಶ್ನೆಗಳನ್ನ ನೀಡಲಾಗಿದೆ. 1 ಪ್ರಶ್ನೆಗೆ 10 ಅಂಕಗಳನ್ನ ಇರಿಸಲಾಗಿದೆ. ಅಲ್ಲಿ 2 ಪ್ರಶ್ನೆ ಕೇಳಿರ್ತಾರೆ, 1 ಪ್ರಶ್ನೆಗೆ ತಾವು ಉತ್ತರವನ್ನು ಬರೀಬೇಕು. ಕೊನೆಯದಾಗಿ ಕ್ವಶನ್ ನಂಬರ್ 37 ಅಲ್ಲಿ ಒಂದು ಪ್ರಾಕ್ಟಿಕಲ್, ಅದು ಒಂದು ಗ್ರಾಫ್ ರಿಲೇಟೆಡ್ ಅಂತ ನಾನು 38 39. ಸೊ ಇಲ್ಲೂ ಸಹ 20 ಅಂಕದ ಪ್ರಶ್ನೆಗಳು ಇರ್ತವೆ. 20 ಅಂಕ, 1 ಪ್ರಶ್ನೆಗೆ 1 ಮಾತ್ರ, ಅಂದ್ರೆ ಟೋಟಲ್ 3 ಕ್ವಶನ್ ಇರ್ತದೆ, ಅದರಲ್ಲಿ 2 ಮಾತ್ರ ಬರಿಬೇಕಾಗ್ತದೆ. 20 ಅಂಕವನ್ನು ಅದರಲ್ಲಿ. ಸರ್, ಈಗ ನಾವು ಒಂದೊಂದೇ ಒಂದು ಕ್ವಶನ್ ಪೇಪರ್ನ ನೋಡ್ಕೊಂಡು ಒಂದೊಂದು ಕ್ವಶನ್ಸ್ನ ನೋಡ್ಕೊಂಡು ಬರೋಣ. ಈಗ ಉದಾಹರಣೆಗೆ ಒಂದೇ ಒಂದು ಕ್ವಶನ್ ಅನ್ನು ಫಸ್ಟ್ ಮೇನ್ ಅಲ್ಲಿ ಈಗ 10 ಒಂದೊಂದು ಅಂಕದಂತ ಕೇಳಿದಿರಿ, ಯಾವ್ದಾದ್ರು ಒಂದು ಪ್ರಶ್ನೆ ಮತ್ತೆ ಅದಕ್ಕೆ ಉತ್ತರ ಎಷ್ಟು, 1 ಅಂಕಕ್ಕೆ ಎಷ್ಟು ಬರೆದ್ರೆ ಸಾಕಾಗುತ್ತೆ, ಒಂದು ಕ್ವಶನ್ ಮತ್ತೆ ಆನ್ಸರ್ ತಗೊಳ್ಳಿ ಸರ್. ಫಸ್ಟ್ ಸೆಕ್ಷನ್ ಅಲ್ಲಿ ಇದು ಒಂದು ಪದ ಅಥವಾ ಒಂದು ವಾಕ್ಯದ ಒಳಗೆ ಮಾತ್ರ ಅವರು ಉತ್ತರವನ್ನ ಬರಿಬೇಕಾಗುತ್ತೆ. ಈಗ ನಾನೊಂದು ಪ್ರಶ್ನೆ ಹೇಳ್ತೀನಿ, ಕೈಗಾರಿಕೆ ಎಂದರೇನು ಅಂತ ಒಂದು ಪ್ರಶ್ನೆ ಇದೆ ಸರ್, ಅದಕ್ಕೆ ನಾವು ಎಷ್ಟು ಉತ್ತರ ಬರಿಬೇಕಾಗುತ್ತೆ? ಕೈಗಾರಿಕೆ ಅಂತಕ್ಕಂಥದ್ದು ಯಾವುದೇ ಒಂದು ಕಚ್ಚಾ ಪದಾರ್ಥಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಅಥವಾ ಉಪ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಒಂದು ವ್ಯವಸ್ಥೆಯನ್ನು ಕೈಗಾರಿಕೆ ಅಂತ ಕರೀತಾರೆ. ಈಗ ನಾವು ಸರ್ ಒಂದು ಪ್ರಶ್ನೆಗೆ ಒಂದು ಅಂಕವನ್ನ, ಅಂಕಕ್ಕೆ ಎಷ್ಟು ಉತ್ತರ ಬರೀಬೇಕು ಅಂತ ಹೇಳಿದ್ದಾರೆ. ಈಗ ನಾನು ಎರಡನೇ ಮೇನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಇಲ್ಲಿ ಸೆಕೆಂಡ್ ಮೇನ್ ಅಲ್ಲಿ ಒಂದು ನಾನು ಪ್ರಶ್ನೆನ ತಗೋತೀನಿ, ಗಣಿಗಾರಿಕೆಯ ವಿಧಗಳಾವುವು ಅಂತ ಒಂದು ಪ್ರಶ್ನೆ ನಾನು ಇಲ್ಲಿ ತಗೋಬಹುದು. ಅದು 2 ಅಂಕಗಳಿಗಿರುತ್ತೆ. ಸೊ ಮಕ್ಕಳು ಎಷ್ಟು ಉತ್ತರ ಬರೀಬೇಕಾಗುತ್ತೆ ಅದಕ್ಕೆ? 2 ಅಂಕದ ಪ್ರಶ್ನೆಗಳು ಮುಖ್ಯವಾಗಿ 2 to 3 ವಾಕ್ಯಗಳಲ್ಲಿ ಅವರು ಉತ್ತರವನ್ನ ಬರೀಬೇಕು. ಈ ಗಣಿಗಾರಿಕೆ ಅಂತ ಹೇಳಿದಾಗ ಗಣಿಗಾರಿಕೆಯಲ್ಲಿ ಸಿ ಮುಟ್ಟ ಗಣಿಗಾರಿಕೆ, ಸಿ ಹಾಗೆ ಅಂತರಾಳದ ಗಣಿಗಾರಿಕೆ, ಅದು ಅಂದರೆ ಯಾವಾಗ ಬರೀ ಹೆಸರಿಸಿ ಅಂತ ಕೊಟ್ಟಿರ್ತಾರೋ ಬರೀ ಅದನ್ನು ಅವರು ಮೆನ್ಷನ್ ಮಾಡಿದ್ರೆ ಸಾಕು. ಬಟ್ ಸಿ ವಿಶ್ಲೇಷಣೆ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಕೈಗಾರಿಕೆ ಅಂತ ಕೇಳಿದ್ರಿ ನೀವು, ಹಾಗೆ ಕಬ್ಬಿಣದ ಎದುರಿನ ಒಂದು ಯಾವುದಾದ್ರು 4 ಅದಿರುಗಳನ್ನು ತಿಳಿಸಿ, ಅದರಲ್ಲಿ ನಿಮಗೆ ಹೆಮಟೈಟು, ಮ್ಯಾಗ್ನೈಟೈಟು, ಲಿಮೋನೈಟು, ಸಿಡ್ರೈಟ್ ಅಂತ ಬರ್ತದೆ. ಈ ರೀತಿಯ ಒಂದು ಉತ್ತರಗಳನ್ನು ಬಯಸ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಆಗಿರುತ್ತೆ. ಸರ್, ನಾನು ಇನ್ನೊಂದು ಪ್ರಶ್ನೆ ತಗೋತೀನಿ, ಭಾರತ ಆಮದು ಮಾಡಿಕೊಳ್ಳುವಂಥ ವಸ್ತುಗಳನ್ನು ತಿಳಿಸಿ ಅಂತ 2 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಮಕ್ಕಳು 2 ವಸ್ತುಗಳನ್ನು ಬರೆದು 2 ಅಂಶಗಳನ್ನು ಬರೆದ್ರೆ ಸಾಕು. ಸೊ ಭಾರತ ಆಮದು ಮಾಡಿಕೊಳ್ಳುವಂಥ 2 ವಸ್ತುಗಳು ಬರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇದರಲ್ಲಿ ಯಾವ್ದಾದ್ರು 2 ಅಂಶಗಳನ್ನು ಬರೆದ್ರೂ ಸಹ ಅವ್ರಿಗೆ ನಾವು ಆಮದು ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನ ಬರೆದ್ರೆ 2 ಅಂಕಗಳು ಸಿಗುತ್ತೆ. ಸರ್, ಈಗ ಮೂರನೇ ಮೇನಲ್ಲಿ ನಾನೊಂದು ಪ್ರಶ್ನೆನ ನಾನು ತಗೊಂತ ಇದ್ದೀನಿ. ಈಗ ನನಗೆ ಒಂದೇ ಒಂದು
ಪ್ರಶ್ನೆ, ಅದಕ್ಕೆ 5 ಅಂಕಗಳನ್ನ ಇರಿಸಲಾಗಿದೆ, ಅದನ್ನ ಒಂದು ಚರ್ಚೆ ಮಾಡೋಣ. ಈಗ ಮಾನವ ಭೂಗೋಳ ಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಅವರು 5 ಅಂಕಗಳಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಮಕ್ಕಳು ಎಷ್ಟು ಉತ್ತರ ಬರೀಬೇಕು, ಹೇಗೆ ಉತ್ತರ ಬರೀಬೇಕು ಅಂತ ನಿರೀಕ್ಷೆ ಮಾಡ್ತೀರಿ? ಈಗ ಮೊದಲೇ ಹೇಳ್ದಂಗೆ 5 ಅಂಕದ ಪ್ರಶ್ನೆಗಳು ಅವ್ರು ಕನಿಷ್ಠ ಅಂತಂದ್ರು 25-35 ವಾಕ್ಯಗಳಲ್ಲಿ ಅವರು ಉತ್ತರವನ್ನು ಬರೀಬೇಕಾಗ್ತದೆ. ಮುಖ್ಯವಾಗಿ ಈ ಮಾನವ ಒಂದು ಭೂಗೋಳಶಾಸ್ತ್ರ ಅಂತಂದ್ರೆ ಏನು, ಮಾನವ ಭೂಗೋಳಶಾಸ್ತ್ರದ ಒಂದು ಪರಿಕಲ್ಪನೆ, ಅದರ ಒಂದು ಪ್ರಾಮುಖ್ಯತೆ, ಮಹತ್ವ ಮತ್ತು ಇದು ಇತರ ವಿಷಯಗಳೊಡನೆ ಇರತಕ್ಕಂಥ ಸಂಬಂಧವನ್ನು ಕುರಿತು ಸಂಕ್ಷಿಪ್ತವಾಗಿ ಅವರು ಅದರಲ್ಲಿ ವಿವರಿಸಬೇಕಾಗ್ತದೆ. ಮೊದಲನೇದಾಗಿ ಸಿ ಮಾನವನ ಒಂದು ಆರ್ಥಿಕ ಚಟುವಟಿಕೆಗಳಿರ್ಬೋದು, ಆ ಚಟುವಟಿಕೆಗಳಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಚಟುವಟಿಕೆ, ದ್ವಿತೀಯ ಚಟುವಟಿಕೆ ಮತ್ತು ತೃತೀಯ ಚಟುವಟಿಕೆ, ಇದರಲ್ಲಿ ಅದರ ಅವುಗಳ ಒಂದು ಮಹತ್ವನ ಕುರಿತು ಅವರು ಬರೀಬೋದು. ಸರ್, ಈಗ ಇಲ್ಲಿ 5 ಅಂಕಗಳಿರೋದ್ರಿಂದ ಮಾನವ ಭೂಗೋಳ ಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಂದಲ್ಲಿ ಒಂದು ಒಬ್ಬ ವಿದ್ಯಾರ್ಥಿ 1, 2, 3, 4 ಅಂತ ಒಂದು 10 ಪಾಯಿಂಟ್ ಬರೆದು ಬಿಡ್ತಾನೆ, ಅಥವಾ 5 ಪಾಯಿಂಟ್ ಬರೆದು ಒಂದೊಂದು ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಆಗ ನೀವು ಪೇಪರ್ ವ್ಯಾಲ್ಯೂಯೇಷನ್ಗೂ ಸಹ ಹೋಗಿರ್ತೀರಿ, ಮೌಲ್ಯಮಾಪನ ಬಹಳ ವರ್ಷ ಮಾಡಿರ್ತೀರಿ ಪಿ ಯು ಸಿ ಬೋರ್ಡ್ನಲ್ಲಿ. ಸೊ ಮಕ್ಕಳು ಸಾಮಾನ್ಯವಾಗಿ ಯಾವ ತಪ್ಪನ್ನು ಮಾಡ್ತಾರೆ, ಅದನ್ನು ತಡೆಯೋಕ್ಕೆ ಏನು ಮಾಡ್ಬೋದು? ಇಲ್ಲಿ ಮುಖ್ಯವಾಗಿ 5 ಮತ್ತು 10 ಅಂಕದ ಪ್ರಶ್ನೆಗಳಲ್ಲಿ ಕೊಡ್ತಕ್ಕಂಥದ್ದೇ ವಿಶ್ಲೇಷಣೆ ಮಾಡಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳು. ಇದರಲ್ಲಿ ಅವರು 5 ಪಾಯಿಂಟ್ಸ್ ಇದ್ದರೂ ಸಹ ಅದನ್ನು ಕಂಪ್ಲೀಟಾಗಿ ಇತ್ತೀನ 2 ವಾಕ್ಯದಲ್ಲಿ ಬರೀತಿ ಬರೀಬೇಕು. ಒಂದೊಂದು ಅಂಶವನ್ನು ಸಹ 2 ವಾಕ್ಯಗಳಲ್ಲಿ ಅವರು ಅದನ್ನು ವಿವರಿಸಬೇಕು. ವಿವರಿಸಿದಾಗ ಮಾತ್ರ ಅವರಿಗೆ ಸಂಪೂರ್ಣವಾದ ಅಂಕಗಳನ್ನು ಕೊಡಲಾಗ್ತದೆ. ಹಾಂ ಸರ್, ಈಗ ಇನ್ನೊಂದು ನಾನು ಪ್ರಶ್ನೆ ತಗೋತೀನಿ. ಮಾನವ ಅಭಿವೃದ್ಧಿಯ ಮಾಪನದ ಬಗ್ಗೆ ಚರ್ಚಿಸಿ, ಅಥವಾ ಇನ್ಯಾವುದರೂ ಇನ್ನೊಂದು ಪ್ರಶ್ನೆ ತಗೋಬಹುದು. ಪ್ರಪಂಚದ ಸಾಗರದ ಸಾರಿಗೆ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಒಂದು ಪ್ರಶ್ನೆ ಇದೆ. ಇದು 5 ಅಂಕ. ಸೊ ಎಷ್ಟು, ಏನು, ಯಾವ ತರ ಉತ್ತರವನ್ನು ನಿರೀಕ್ಷೆ ಮಾಡ್ತೀರಿ, ಮತ್ತೆ ಎಷ್ಟು ಬರೀಬೇಕಾಗುತ್ತೆ ಮಕ್ಕಳು? ಮುಖ್ಯವಾಗಿ ಪ್ರಪಂಚದ ಸಾರಿಗೆ ಒಂದು ವ್ಯವಸ್ಥೆಯಲ್ಲಿ ಈ ಭೂ ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ ಸಂಪೂರ್ಣವಾಗಿ ಅದನ್ನ ವಿವರಿಸ್ತಾಯಿದೆ. ಇಲ್ಲಿ ಮೊದಲನೇದಾಗಿ ಪ್ರತಿಯೊಂದನ್ನು ಸಹ, ಈ ಭೂ ಸಾರಿಗೆ ಅಂತಂದ್ರೆ ಏನು, ಅದರಲ್ಲಿ ಬರ್ತಕ್ಕಂಥ ಒಂದು ವಿಧಗಳು ಯಾವುವು, ಮುಖ್ಯವಾಗಿ ಅದರಲ್ಲಿ ಸಿ ರಸ್ತೆ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ಅಥವಾ ವಾಯು ಸಾರಿಗೆ, ಅದರಲ್ಲಿ ಸಿ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ, ಮತ್ತು ಸಾಗರ ಸಂಬಂಧಪಟ್ಟಂಗೆ, ಸಾಗರ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂಥ ಕಾಲುವೆಗಳಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂಥ ಜಲಮಾರ್ಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವರು ಬರೀಬೇಕಾಗುತ್ತೆ. ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಹೌದು, ಉದಾಹರಣೆ ಸಮೇತ ಅವರು ವಿವರಿಸಬೇಕಾಗ್ತದೆ. ಉದಾಹರಣೆ ಅದಕ್ಕೆ 5 ಅಂಕಗಳನ್ನು ಅಲ್ಲಿ ಇರಿಸಲಾಗಿದೆ. ಸರ್, ಈಗ ಇನ್ನೊಂದು ನಾನು ಈಗ 4th ಮೇನ್ಗೆ ಒಂದು ಪ್ರಶ್ನೆ, ನಾನು ಇಲ್ಲಿ 2 ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತೀನಿ. ಮೊದಲನೇದು, ಭತ್ತ ಬೆಳೆಯಲು ಬೇಕಾಗುವಂಥ ಭೌಗೋಳಿಕ ಅಂಶಗಳು ಯಾವುವು, ಭಾರತದಲ್ಲಿ ಅದರ ಹಂಚಿಕೆಯನ್ನು ವಿವರಿಸಿ ಅಂತ ಒಂದು ದೊಡ್ಡದು ಎಸ್ಸೆ ಟೈಪ್ ಆಫ್ ಕ್ವಶನ್, ಅದಕ್ಕೆ 10 ಅಂಕಗಳಿರುತ್ತೆ. ಸೊ ಮಕ್ಕಳು ಸಂಕ್ಷಿಪ್ತವಾಗಿ ಸ್ವಲ್ಪ ದೊಡ್ಡದಾದಂಥ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ನೀವು ಏನನ್ನು ನಿರೀಕ್ಷೆ ಮಾಡ್ತೀರಿ, 10 ಮಾರ್ಕ್ಸ್ಗೆ ಮಕ್ಕಳು ಎಷ್ಟು ಬರೀಬೇಕು, ಹೇಗೆ ಬರೀಬೇಕು? ಖಂಡಿತ, ಈ ಒಂದು ಪ್ರಶ್ನೆ, ಈ 10 ಅಂಕದ ಪ್ರಶ್ನೆಯಲ್ಲಿ ಅವರಿಗೆ 2 ಪ್ರಶ್ನೆಗಳು ಇರ್ತವೆ, ಅದರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಬೇಕು. ಹೌದು, ಈ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಮೂಲಭೂತವಾಗಿ ಭತ್ತದ ಬಗೆಗಿನ ಭೌಗೋಳಿಕ ಅಂಶಗಳನ್ನು ಫಸ್ಟ್ ಬರೀಬೇಕು. ಹೌದು, ಮುಖ್ಯವಾಗಿ ಒಂದು ಭತ್ತದ ಬೆಳೆಗೆ ಪೂರಕವಾದಂಥ ಅಂಶಗಳಾದ ಉಷ್ಣಾಂಶ, ಮಳೆಯ ಪ್ರಮಾಣ, ಮಣ್ಣಿನ ಪ್ರಮಾಣ, ಮಣ್ಣಿನ ಫಲವತ್ತತೆಯ ಪ್ರಮಾಣ, ಮತ್ತು ಸಾರಿಗೆ ವ್ಯವಸ್ಥೆ, ಮಾರುಕಟ್ಟೆ ವ್ಯವಸ್ಥೆ, ಮತ್ತು ಶ್ರಮಿಕರ ಲಭ್ಯತೆ, ಇದು ಅದರ ಜೊತೆಗೆ ಭತ್ತದಲ್ಲಿ ಬಳಸ್ತಕ್ಕಂಥ ವಿಧಾನಗಳು ಯಾವ್ಯಾವು ಅದನ್ನು ಬಳಸಬೇಕು, ಮತ್ತು ಅದರ ನಂತರ ಭತ್ತದ ಒಂದು ಹಂಚಿಕೆ, ಯಾವ ಒಂದು ರಾಜ್ಯದಲ್ಲಿ ಭತ್ತದ ಹಂಚಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ, ಮತ್ತು ಅಲ್ಲಿ ಯಾವ ವಿಧಾನಗಳನ್ನು ಅನುಸರಿಸ್ತಾರೆ, ಹಾಗೆ ಮುಖ್ಯವಾಗಿ ಭೌಗೋಳಿಕ ಅಂಶಗಳು ಭತ್ತದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅವರು ಇದರಲ್ಲಿ ಬರೀಬೇಕು. ಸರ್, ಈಗ ಈ ಪ್ರಶ್ನೆಗೆ ಜಿಯೋಗ್ರಫಿಗೂ ಮತ್ತೆ ನಮ್ಮ ಕೃಷಿಗೂ ತುಂಬಾ ಹತ್ತಿರವಾದಂತಹ ಸಂಬಂಧ ಇದೆ. ಹೌದು, ಭೂಮಿ ಮತ್ತೆ ಮಣ್ಣು ಅಂತ ಬಂದಾಗ ಅಲ್ಲಿ ಭೌಗೋಳಿಕವಾಗಿ ತಂತಾನೆ ಆ ಒಂದು ಸಂಬಂಧ ಏರ್ಪಡುತ್ತೆ. ಹೌದು, ಸೊ ವಿದ್ಯಾರ್ಥಿಗಳು ಪೇಪರ್ ಓದ್ಕೊಂಡು ಅಥವಾ ಟಿವಿ ಮೀಡಿಯಾದಲ್ಲಿ ನ್ಯೂಸ್ ನೆಲ್ಲ ನೋಡ್ಕೊಳ್ಳೋದ್ರಿಂದ ಈಗ ಯಾವ್ದೋ ಒಂದು ಭತ್ತದ ಬೆಲೆ ಕುಸಿತ ಆಯ್ತು ಅಥವಾ ಹೆಚ್ಚಾಯ್ತು ಅಥವಾ ಅದರ ಹಂಚಿಕೆ, ಮತ್ತೆ ಅದು ಕರ್ನಾಟಕದ ಭತ್ತ ಬೇರೆ ದೇಶಕ್ಕೆ ಹೋಗುವಂಥದ್ದು ಅಥವಾ ಅಲ್ಲಿಂದ ಚೈನಾ ಭತ್ತ ಕರ್ನಾಟಕ, ಇದರ ಬಹಳಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗ ಒಬ್ಬ ಭೂಗೋಳ ಶಾಸ್ತ್ರದ ವಿದ್ಯಾರ್ಥಿ ಈ ನ್ಯೂಸ್ ನೋಡೋದ್ರಿಂದ, ಪೇಪರ್ ಅನ್ನು ಓದೋದ್ರಿಂದ ಜಿಯೋಗ್ರಫಿ ಅವನು ಎಷ್ಟು ತಿಳ್ಕೋಬಹುದು ಸರ್? ಒಬ್ಬ ಭೂಗೋಳ ಶಾಸ್ತ್ರದ ವಿದ್ಯಾರ್ಥಿ ಪ್ರಸ್ತುತ ಕೃಷಿಗೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಸ್ವತಃ ತಾನೇ ಅದನ್ನ ಅರ್ಥೈಸಬಲ್ಲ. ಈ ಪಠ್ಯದಲ್ಲೇ ಇರೋದ್ರಿಂದ ಅವನಿಗೆ ಅದು ಈಸಿಯಾಗಿ ಅರ್ಥ ಆಗ್ತದೆ, ಮತ್ತೆ ಅದಕ್ಕೆ ಕಾರಣಗಳನ್ನು ಸಹ ಆತ ಕೊಡಬಲ್ಲ ಅನ್ನೋದು. ಅಂದ್ರೆ ಈಗ ಸರ್ ಹೇಳೋ ಹಾಗೆ ಜಿಯೋಗ್ರಫಿಗೂ ಮತ್ತೆ
ಈ ಪ್ರಸ್ತುತ ಏನು ದೇಶದಲ್ಲಿ ನಡೀತಾ ಇದೆ, ಸಾಮಾಜಿಕ ವಿದ್ಯಮಾನಗಳು ಪ್ರಸ್ತುತ ವಿದ್ಯಮಾನಗಳಿಗೂ ಜಿಯೋಗ್ರಫಿಗೂ ಬಹಳ ನೇರವಾದಂತಹ ಸಂಬಂಧ ಇದೆ. ಈಗ ಎಲ್ಲೋ ಒಂದು ಕಡೆ ಕಬ್ಬಿನ ಬೆಂಬಲ ಬೆಲೆ ಅನ್ನು ಕೊಡಿ ಅಂತ ಯಾರೋ ಸ್ಟ್ರೈಕ್ ಮಾಡ್ತಿರ್ತಾರೆ. ಹಾಗಿದ್ರೆ ಕಬ್ಬಿನ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋಕ್ಕೆ ಅದನ್ನ ವಿದ್ಯಾರ್ಥಿಗಳು ಓದ್ಕೊಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಎಷ್ಟೋ ಥರದ ಭತ್ತ ಇದೆ, ಹಲವಾರು ತಳಿಗಳು ಇದೆ. ಸುಮಾರು ಸಾವಿರಾರು ವರ್ಷಗಳಿಂದ ಭತ್ತವನ್ನು ಭಾರತ ದೇಶದಲ್ಲಿ ಬೆಳೆಯಲಾಗುತ್ತೆ. ಆ ಭಾರತದ ಭತ್ತಕ್ಕೂ ಮತ್ತೆ ಚೈನಾದಲ್ಲಿ ಬೆಳೆಯುವಂಥ ಭತ್ತಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಇದೆಲ್ಲವೂ ನಾವು ಜಿಯೋಗ್ರಫಿಲಿ ಚರ್ಚೆ ಮಾಡ್ತಿರ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತ ವಿದ್ಯಮಾನದಲ್ಲಿ ಕೃಷಿಯಲ್ಲಿ ಏನಾಗ್ತಿದೆ ಅನ್ನೋಂಥ ತಿಳ್ಕೊಳ್ಳೋದು ಬಹಳ 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 ಮುಖ್ಯ ಆಗುತ್ತೆ. ಸೊ ಈಗ ಸರ್, ಇನ್ನೊಂದು ಪ್ರಶ್ನೆ ಇದೆ. ಭಾರತದಲ್ಲಿ ಪೆಟ್ರೋಲಿಯಂನ ಮಹತ್ವ ಮತ್ತು ಅಭಿವೃದ್ಧಿ ಮತ್ತು ಹಂಚಿಕೆ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. 10 ಮಾರ್ಕ್ಗೆ ನಾವು ಯಾವ ರೀತಿ ಉತ್ತರ ಬರೀಬೇಕಾಗುತ್ತೆ? ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಮೇಡಮ್, ಇಲ್ಲಿ ಇರ್ತಕ್ಕಂತ 10 ಮಾರ್ಕ್ಸಿನ ಒಂದು ಅಂಶ ಏನಿದಾವ, ಅದು ಅದರಲ್ಲಿ ಚಾಪ್ಟರ್ ನಂಬರ್ 9 ಮತ್ತು 10 ಅದರಲ್ಲಿ ಮಾತ್ರ, ಆ ಅಧ್ಯಾಯದಿಂದ ಮಾತ್ರ 10 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ ಅವರು. ಮುಖ್ಯವಾಗಿ ಇದರಲ್ಲಿ ಅವರು ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ, ಮುಖ್ಯವಾಗಿ ಪೆಟ್ರೋಲಿಯಂ, ಭಾರತದಲ್ಲಿ ಪೆಟ್ರೋಲಿಯಂನ ಒಂದು ಈ ಬಳಕೆ ಆರಂಭವಾದದ್ದು ಪ್ರಪ್ರಥಮ ಬಾರಿಗೆ ಅಸ್ಸಾಮಿನ ಮಾಟುಮ್ ಎಂಬಲ್ಲಿ ಪೆಟ್ರೋಲಿಯಂನ ಒಂದು ಬಾವಿಯನ್ನು ತೆರೆಯಲಾಗ್ತದೆ. ನಂತರ ಸುಮಾರು ಒಂದು 10 ವರ್ಷಗಳ ತರುವಾಯ ಅಸ್ಸಾಂನ ದಿಬ್ಬಾಯ್ ಎಂಬಲ್ಲಿ ಎರಡನೇ ಒಂದು ತೈಲ ಬಾವಿಯನ್ನು ಅನ್ವೇಷಣೆ ಮಾಡಲಾಗ್ತದೆ. ಆದರೆ ಪ್ರಸ್ತುತ ಭಾರತದ 70% ಪೆಟ್ರೋಲಿಯಂನ ಒಂದು ಉತ್ಪನ್ನಗಳು ನಮಗೆ ಬಾಂಬೆಯಿಂದ ದೊರಕತಕ್ಕಂಥದ್ದು. ಹೌದು, ಇಲ್ಲಿ ಪೆಟ್ರೋಲಿಯಂನ ಮುಖ್ಯವಾಗಿ ಪೆಟ್ರೋಲಿಯಂನ ಒಂದು ಏನು ನಾವು ತೈಲ ಬಾವಿಗಳ ಇದ್ದಾವೋ ಅದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು, ಸಂಪೂರ್ಣವಾದ ಸ್ಥಿತಿಯನ್ನ ಅಲ್ಲಿ ಬರೀಬೇಕಾಗುತ್ತೆ. ಸೊ ಈಗ ಭಾರತದಲ್ಲಿ ಪೆಟ್ರೋಲಿಯಂ ಮಹತ್ವ ಅಂದ್ರೆ, ಪೆಟ್ರೋಲಿಯಂ ಅನ್ನೋದು ಎಲ್ಲಿಂದ ಆರಂಭ ಆಯಿತು, ಭಾರತದಲ್ಲಿ ಅದನ್ನು ಉತ್ಪಾದಿಸುವಂತಹ ಸ್ಥಳಗಳು ಯಾವ್ದದು, ಮತ್ತೆ ಇದನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು, ಮತ್ತೆ ಹಂಚಿಕೆ ಸಹ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಒಂದು ಸಂಕ್ಷಿಪ್ತವಾದಂತಹ ಒಂದು ಉದ್ದವಾದಂತಹ ಉತ್ತರ, ಒಂದನ್ನ 3 ಪ್ಯಾರಾಗ್ರಾಫ್ ಮಾಡಿಕೊಂಡು ಒಂದು ಮೊದಲು ಇಂಟ್ರೊಡಕ್ಷನ್ 50 ವಾಕ್ಯದಲ್ಲಿ ಬರೀಬೇಕಾಗುತ್ತೆ. ಅವರೇ ಕೇಳಿದ್ದಾರೆ ಒಂದಷ್ಟು, ಫಸ್ಟ್ ಪ್ಯಾರಾದಲ್ಲಿ ಒಂದು, ಸೆಕೆಂಡ್ ಪ್ಯಾರಾದಲ್ಲಿ ಒಂದಷ್ಟು ಲೆಂದಿಯಾಗಿ ಆನ್ಸರ್ ಬರೆದು, ಆಮೇಲೆ ಉಪಸಂಹಾರವನ್ನು ಸ್ವಲ್ಪ ನಾವು ಬರೀಬೇಕು. ಪೀಠಿಕೆಯಿಂದ ಆರಂಭಿಸಿ ಪೆಟ್ರೋಲಿಯಂನ ಪ್ರಾಮುಖ್ಯತೆ, ಈಗ ಮೊದಲು ಪೆಟ್ರೋಲಿಯಂ ಅಂತಂದ್ರೆ ಏನು, ಯಾವ ಯಾವ ಒಂದು ಮೂಲ ಅಲ್ಲಿ ಅದು ಪ್ರಾಮುಖ್ಯತೆ ಅಂತ ಕಾಣ್ತೀವಿ. ಎರಡನೇದಾಗಿ ಪ್ರಸ್ತುತ ಪೆಟ್ರೋಲಿಯಂನ ಬಳಕೆಯಿಂದ ಆಗ್ತಕ್ಕಂಥ ಒಂದು ಮಹತ್ವಪೂರ್ಣ ಅಂಶಗಳು, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂಗೆ ಎಲ್ಲವನ್ನ. ಅಂತಿಮವಾಗಿ ಪೆಟ್ರೋಲಿಯಂನ ತೈಲ ಬಾವಿಗಳ ಒಂದು ಹಂಚಿಕೆ ಭಾರತದಲ್ಲಿ ಎಲ್ಲಿದೆ ಅದರ ಪ್ರಸ್ತುತ ಸ್ಥಿತಿಯನ್ನು ಅವರು ವಿವರಿಸಬೇಕಾಗುತ್ತೆ. ಹೌದು ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಪೆಟ್ರೋಲಿಯಂನ ಮಹತ್ವ ಅಂತೂ ಬಹಳ ಹೆಚ್ಚು, ನಿಮ್ಮೆಲ್ಲರೂ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡೇ ಅವರು ಬರೀಬಹುದು. ಸಾರಿಗೆ ಅಂತ ಬಂದಾಗ ಒಂದು 2-ವೀಲರ್ ಆಗಲಿ ಕಾರ್ ಆಗಲಿ ಅದರ ಬಳಕೆ ದಿನ ಬೆಳಗಾಗಿದ್ದು ನಾವು ಸಾರಿಗೆಯನ್ನು ನಾವು ಬಳಸ್ತೀವಿ, ಪ್ರತಿಯೊಂದಕ್ಕೂ ಪೆಟ್ರೋಲಿಯಂನ ಬಳಕೆ ಖಂಡಿತವಾಗಿಯೂ ಬೇಕೇ ಬೇಕಾಗುತ್ತೆ. ಅದನ್ನು ನೀವು ನಿಮ್ಮ ಜನರಲ್ ನಾಲೆಡ್ಜನ್ನು ಬಳಸ್ಕೊಂಡು ಸಹ ಈ ಪ್ರಶ್ನೆಗೆ ಒಂದು 10 ಪಾಯಿಂಟನ್ನು ಉತ್ತರ ಬರೆದ್ರೆ ನಿಮಗೆ ಖಂಡಿತವಾಗಿ 10 ಮಾರ್ಕ್ಸ್ ತಂತಾನೇ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಸರ್, ಈಗ 5th ಮೇನ್ ಕೊನೆಯ ಮೇನಿಗೆ ಬರೋಣ. ಇಲ್ಲಿ ಕ್ವಶನ್ ನಂಬರ್ 37 ಇದೆ, ಹಾಗೆ 30 ನೆಕ್ಸ್ಟ್ ಈ ಕ್ವಶನ್ ನಂಬರ್ 37 ಈ ಕೊನೆಯಲ್ಲಿ ಈ ಭಾರತದ ಭೂಬಳಕೆಯ ಮಾದರಿಯ ಅಂಕಿ ಅಂಶಗಳನ್ನು ಬಳಸಿಕೊಂಡು ಒಂದು ವೃತ್ತ ಲೇಖನವನ್ನು ರಚಿಸಿ ಅಂತ ಹೇಳ್ಬಿಟ್ಟು ಒಂದಷ್ಟು ನಮಗೆ ಡೇಟಾ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಮಾಡೋದು ಸರ್? ಅದಕ್ಕೆ 20 ಅಂಕಗಳು ಅತ್ಯಂತ ಹೆಚ್ಚಿನ ಅಂಕ, ಮತ್ತೆ ಬಹಳ ಕಾಮನ್ ಬಿಲೋ ಆವರೇಜ್ ವಿದ್ಯಾರ್ಥಿ ಸಹ ಆರಾಮಾಗಿ 20 ಮಾರ್ಕ್ಸ್ ಅನ್ನ ತಗೊಂಡ್ಬಿಡಬಹುದು. ಹೇಳಿ ಸರ್. ಈ ಭೂಗೋಳ ಶಾಸ್ತ್ರದಲ್ಲಿ ನಾನು ಮೊದಲೇ ಹೇಳದಂಗೆ ನಾನು 5 ಹಂತಗಳನ್ನು ಆಲ್ರೆಡಿ ಹೇಳಿದ್ದೀನಿ. ಹೌದು, ಮುಖ್ಯವಾಗಿ ಇಡೀ ಪಠ್ಯಕ್ರಮವನ್ನು 3 ಹಂತಗಳಲ್ಲಿ ವಿಭಾಗ ಮಾಡಿರ್ತಾರೆ. ಪಾರ್ಟ್ ಎ ಅಂತಕ್ಕಂಥದ್ದು ಕೇವಲ ಹ್ಯೂಮನ್ ಜಿಯೋಗ್ರಫಿ ಅಂದರೆ ಮಾನವ ಭೂಗೋಳಶಾಸ್ತ್ರ ಅದರ ಒಂದು ಪರಿಕಲ್ಪನೆಯನ್ನು ಹೇಳ್ತದೆ. ಪಾರ್ಟ್ ಬಿನಲ್ಲಿ ಸಂಪೂರ್ಣವಾಗಿ ಭಾರತೀಯ ಭೂಗೋಳಶಾಸ್ತ್ರ, ಭಾರತೀಯ ಮಾನವ ಮತ್ತು ಜಸಿ ಆರ್ಥಿಕ ಭೂಗೋಳಶಾಸ್ತ್ರದ ಬಗ್ಗೆ ಕಾಣ್ತೀವಿ. ಪಾರ್ಟ್ ಸಿನಲ್ಲಿ ಇದು ಸಂಪೂರ್ಣವಾಗಿ ಪ್ರಾಯೋಗಿಕ ಭೂಗೋಳಶಾಸ್ತ್ರ ಅಂತ, ಪ್ರಾಯೋಗಿಕ ಭೂಗೋಳಶಾಸ್ತ್ರ. ಈ ಏನು 20 ಹಂತಗಳು ಇಟ್ಟಿದ್ದಾರೋ ಅದಿಷ್ಟು ಸಹ ಪ್ರಾಯೋಗಿಕ ಭೂಗೋಳಶಾಸ್ತ್ರಗಳಿರ್ತವೆ. ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ ಪ್ರಾಯೋಗಿಕ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಕೇವಲ ಇಟ್ ಈಸ್ ವಿತ್ ಏನು ಅದನ್ನು ಅವರು ದತ್ತಾಂಶಗಳನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. 3 ಅಂಶಗಳನ್ನು ನಾವು ಕಾಣ್ತೀವಿ. 1 ಸರಳ ರೇಖಾಲೇಖ, 2 ಸ್ತಂಭ ರೇಖಾಲೇಖ, 3 ವೃತ್ತಾರೇಖಾಲೇಖ. ಇವು 3 ಕಡ್ಡಾಯ ಪ್ರಶ್ನೆಗಳಾಗಿರ್ತವೆ. ಸಾಮಾನ್ಯ ವಿದ್ಯಾರ್ಥಿಯು ಸಹ ಇದನ್ನು ಬರೆಯಂಥದ್ದಾಗಿರ್ತದೆ, ಮತ್ತು ಅವರಿಗೆ ಸಂಪೂರ್ಣವಾದ ಅಂಕಗಳನ್ನು ಅವರು ಪಡೆಯಬಹುದು ಅಂತಂದರೆ. ಇದು ಈ ಅಂದರೆ ಈ 3 ಪ್ರಶ್ನೆಗಳಲ್ಲಿ ಆತ ಯಾವುದಾದ್ರು 2 ವಿದ್ಯಾರ್ಥಿ
ಬರೆದ್ರೆ ಸಹ ಅಂದರೆ ಅಟೆಂಡ್ ಮಾಡಿದ್ರೆ ಸಾಕು, ಅವರಿಗೆ ಸಂಪೂರ್ಣ ಅಂಕವನ್ನು ಪಡೆಯಬಹುದು, 20 ಅಂಕವನ್ನು ಪಡೆಯಬಹುದು. ಸರಿ, ಈಗ ನನಗೆ ಬಹಳದಾಗಿ ಕೊನೆಯದಾಗಿ ಒಂದು 35 marks ಮಕ್ಕಳು ಏನಾದರೂ ಮಾಡಿ ಒಂದು 35 ತೊಗೊಳಕ್ಕೆ ಏನಾದರೂ ಒಂದು ಈಸಿ ಆಗಿರುವಂಥ ಟಿಪ್ಸ್, ಯಾಕೆಂದರೆ ನಮಗೆ 70, 80, 90 ತೊಗೊಳ್ಳುವಂಥ ವಿದ್ಯಾರ್ಥಿಗಳು ಬಹಳ ಇಷ್ಟ ಆಗ್ತಾರೆ, ಎಲ್ಲರೂ ಹೆಚ್ಚೆಚ್ಚು ಅಂಕಗಳನ್ನೇ ತೊಗೊಳ್ಳಿ, ಆದರೆ ಎಲ್ಲ ವಿದ್ಯಾರ್ಥಿಗಳ ಮಟ್ಟ ಒಂದೇ ಇರೋಲ್ಲ, ಆವರೇಜ್ ಸ್ಟೂಡೆಂಟ್ ಸಹ ಇರ್ತಾನೆ. ನಾವು ಈಗ ಫೋಕಸ್ ಮಾಡ್ತಿರೋದೇ ಬಿಲೋ ಆವರೇಜ್ ವಿದ್ಯಾರ್ಥಿಗಳಿಗಾಗಿ. ಸೊ ಏನು ಹೇಳ್ತೀರಾ ಸರ್, 35 marks ತೊಗೊಂಡ್ಬಿಡ್ಬೋದು ಆರಾಮಾಗಿ ಅಂತ, ಎಲ್ಲಿ ಫೋಕಸ್ ಮಾಡಬೇಕಾಗುತ್ತೆ ಅವನು? ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಮುಖ್ಯವಾಗಿ ವಾಣಿಜ್ಯ, ಕಲಾ ಮತ್ತು ವಿಜ್ಞಾನ ವಿಭಾಗದಲ್ಲಿ ನಾವು ಇದನ್ನು ಕಾಣ್ತೀವಿ. ಈ ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಾಗಿ ಅವರು ಏನು ಸಿ ಒಂದು ಒಳ್ಳೆಯ ಉದ್ದೇಶ, ಒಂದು ಗುರಿ ಇಟ್ಟು ಓದಿದ್ರೆ ಅವರು ಒಟ್ಟು ಅಂಕ ಸಹ ಇದರಲ್ಲಿ ಜಾಸ್ತಿ ಆಗ್ತದೆ. ಅಂದರೆ ಮಿನಿಮಮ್ ಇದರಲ್ಲಿ ಒಂದು ಸಿ ಫಸ್ಟ್ ಕ್ಲಾಸ್ ತಲುಪ್ತಕ್ಕಂಥದ್ದು ಅವರ ಒಂದು ಪ್ರಯತ್ನ ಅನ್ನೋದು ಚೆನ್ನಾಗಿತ್ತು ಅಂದರೆ ಮೋರ್ ದ್ಯಾನ್ ಡಿಸ್ಟಿಂಕ್ಷನ್ ದೇ ವಿಲ್ ಗೆಟ್. ಇದರಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು 1 mark question ಫಸ್ಟು ಮೊದಲನೇ ಅಧ್ಯಾಯ ಒಂದು ಹಂತದಲ್ಲಿ ನಾನು ಹೇಳಿದ್ದೀನಿ. ಹಾಗೆ ಕಡೆಯದಾದಂಥ ಒಂದು ಪ್ರಾಯೋಗಿಕ ಭೂಗೋಳಶಾಸ್ತ್ರದಲ್ಲಿ ಸ್ವಲ್ಪ ಪರಿಶ್ರಮದಿಂದನೂ ಸಹ ಅವರು 20 marks ಸಂಪೂರ್ಣವಾಗಿ ಸಹ ಪಡೆಯಬಹುದು. ಮುಖ್ಯವಾಗಿ ಪಾರ್ಟ್ ಬಿನಲ್ಲಿ ಬರ್ತಕ್ಕಂಥ ಭಾರತೀಯ ಆ ಭೂಗೋಳಶಾಸ್ತ್ರದ ಬಗ್ಗೆ ಇರತಕ್ಕಂಥ, ಅದರಲ್ಲಿ ಜನಸಂಖ್ಯೆ ಇರ್ಬೋದು, ಮತ್ತು ವ್ಯವಸಾಯ ಇರ್ಬೋದು, ಅಥವಾ ಖನಿಜ ಮತ್ತು ಸಂಪನ್ಮೂಲ ಬಗ್ಗೆ ಇರ್ಬೋದು, ಮತ್ತು ಭಾರತದ ಕೈಗಾರಿಕೆಗಳ ಬಗ್ಗೆ ಇರ್ಬೋದು, ಭಾರತದ ಸಾರಿಗೆ ವ್ಯವಸ್ಥೆ ಇರ್ಬೋದು. ಇದರಲ್ಲಿ ಅವರು ಬರೀ ಒಂದು 7 adhyaya ಬರ್ತದೆ, 7 adhyayದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕಡಿಮೆ ಅಂತಂದ್ರೂ ಸಹ ಒಂದು 40-50 marks ಅವರು ಪಡೆಯಬಹುದಾಗಿರ್ತದೆ. ಪಡಿಬಹುದು, ಹೌದು. ಸೊ ಈ ರೀತಿ ಅಂತ ಮತ್ತೆ ಈಗ ಕಳೆದ ವರ್ಷದ ಒಂದು 5-6 ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದ್ರಿಂದ ಒಂದಷ್ಟು ಅವರಿಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಸಿಗ್ತದೆ, ಮತ್ತೆ ಯಾವ ರೀತಿ ಬರೀಬೇಕು ಅನ್ನೋದು ಸಹ ಅವ್ರಿಗೆ ಅದರಿಂದ ಗೊತ್ತಾಗ್ತಕ್ಕಂಥದ್ದು. ಈವನ್ ಸಿ ಇದು 20% ಸಿ ಮೋರ್ ದೆನ್ 10 years ಪೇಪರ್ ಸಾಲ್ವ್ ಮಾಡಿದ್ರೆ 20-30% ಏನು ಪೇಪರ್ಸ್ ಇದಾವೋ ಅದು ಅವರಿಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್. ಸರ್, ನನಗೆ ಜ್ಞಾಪಕ ಇರೋ ಹಾಗೆ ನಾನು PS ಕಾಲೇಜ್ನಲ್ಲಿ ಓದುವಾಗ ನನಗೊಬ್ಬರು ಜಿಯೋಗ್ರಫಿ ಲೆಕ್ಚರರ್ ಇದ್ದರು, ಜೋಸೆಫ್ ಸಂಜೀವ್ ಮೂರ್ತಿ ಅಂತ. ಬಹಳ ಬಹಳ ಒಂದು ಮುದ್ದಾದಂತಹ ಹ್ಯಾಂಡ್ ರೈಟಿಂಗ್ ಅವರದಾಗಿತ್ತು. ಅವರು ಬಂದು ಕ್ಲಾಸಲ್ಲಿ ಬೋರ್ಡ್ ಮೇಲೆ ಬಹಳ ಎಲ್ಲ ಡ್ರಾಯಿಂಗ್ಗಳನ್ನು ಮೊದಲು ಬರಿತಾ ಇದ್ರು, ಏನೇನು ಭೂಪಟಗಳಲ್ಲಿ ಬರೆದು ಆಮೇಲೆ ಅವ್ರೇನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಆ ಎಲ್ಲ ಒಂದು ಎಲ್ಲವನ್ನು ಮೊದಲೇ ಸಿದ್ಧವಾಗಿ ಕೈಲಿ ಇಟ್ಕೊಂಡು ಬರ್ತಾಯಿದ್ರು, ಒಂದು ಮ್ಯಾಪ್ ತೊಗೊಂಡು ಬರ್ತಾಯಿದ್ರು, ಒಂದು ಗ್ಲೋಬ್ ತೊಗೊಂಡು ಬರ್ತಾಯಿದ್ರು, ಎಲ್ಲವನ್ನು ಬೋರ್ಡ್ ಮೇಲೆ ಬರೆದು ಬಿಡ್ತಾಯಿದ್ರು, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಹೀಗಾಗಿ ನಮಗೆ ಜಿಯೋಗ್ರಫಿ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಈಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಈ ಡ್ರಾಯಿಂಗ್ ಮಾಡೋವಂಥದ್ದು, ಚಿತ್ರಗಳನ್ನು ಬರೆಯುವಂಥದ್ದು ಈ ಜಿಯೋಗ್ರಫಿನಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ, ಎಷ್ಟು ಪರೀಕ್ಷೆಗೆ ಅನುಕೂಲ ಆಗುತ್ತೆ? ಪ್ರಸ್ತುತ ದ್ವಿತೀಯ ಒಂದು PUC ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಈಗ ಆಲ್ರೆಡಿ ಹೇಳದಂಗೆ ಪ್ರಾಯೋಗಿಕ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಏನಿದೆ ಅದು ಸಂಪೂರ್ಣವಾಗಿ ಅವರ ಒಂದು ಇದು ಸಿ ಆಲೇಖಗಳಿಗೆ ಸಂಬಂಧಪಟ್ಟದ್ದೇ ಇರುತ್ತೆ. ಅದರಲ್ಲಿ ಸರಳ ಲೇಖ ನಾನು ಮತ್ತು ಸಿ ಸ್ತಂಭರೇಖ ಮತ್ತು ವೃತ್ತಾಲೇಖಗಳು ಅದು ಸ್ವಲ್ಪ ಸಹ ಒಂದು ಪ್ರಯತ್ನ ಮಾಡಿದ್ರೂ ಸಹ ಅವರಿಗೆ ಸಂಪೂರ್ಣ ಅಂಕ ಇರ್ತದೆ. ಮತ್ತು ಪ್ರತಿಯೊಂದು ಸಹ ಹಂತ ಹಂತವಾಗಿ ಅದನ್ನು ಮೌಲ್ಯಮಾಪನ ಮಾಡ್ತಾರೆ, ಮೌಲ್ಯಮಾಪನ ಮಾಡಲಾಗ್ತದೆ. ಹೀಗಾಗಿ ಸುಲಭವಾಗಿ ಅವರು ಅದನ್ನು ಮಾರ್ಕ್ಸನ್ನು ಪಡೆಯಬಹುದಾಗಿರ್ತದೆ. ಮತ್ತು ಇಲ್ಲಿ ದ್ವಿತೀಯ ಸಿ PUCಗೆ ಪ್ರಸ್ತುತ ಭೂಪಟಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ನೇರವಾಗಿ ಎಲ್ಲೂ ಸಹ ಕೇಳಿಕೊಳ್ಳೋದಿಲ್ಲ. ಬದಲಾಗಿ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳಲ್ಲಿ ಅವರು ತಮ್ಮ ಒಂದು ಅಂಶವನ್ನು ಅವರು ದಾಖಲಿಸ್ಬೋದು. ಒಂದು ನೇರವಾಗಿ ಸರ್ ಹೇಳಿದಾಗೆ ಡ್ರಾಯಿಂಗ್ನ ಕೇಳಲ್ಲ. ಉದಾಹರಣೆಗೆ ಒಂದು ಪ್ರಶ್ನೆ, ಈಗ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಭತ್ತ ಬೆಳೆಯಲು ಬೇಕಾದಂತಹ ಭೌಗೋಳಿಕ ಅಂಶ ಜೊತೆ ಅದರ ಹಂಚಿಕೆಯನ್ನು ಸಹ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಭಾರತದ ಒಂದು ಮ್ಯಾಪ್ ಅನ್ನ ಒಂದು ಸಣ್ಣದಾಗಿ ಡ್ರಾ ಮಾಡಿ ಅದರ ಹಂಚಿಕೆಗಳು ಎಲ್ಲೆಲ್ಲಾಗಿದೆ, ಯಾವ ರಾಜ್ಯಗಳಲ್ಲಿ ಅಂತ ನಾವು ಬರೆದ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ವಿದ್ಯಾರ್ಥಿಗೆ. ಸಂಬಂಧಪಟ್ಟಂಗೆ ಈಗ ನೋಡಿ, ಪಶ್ಚಿಮ ಬಂಗಾಳ, ಪಂಜಾಬ್, ಈ ಮುಖ್ಯವಾಗಿ ಭಾರತದಲ್ಲಿ ಹೆಚ್ಚು ಭತ್ತದ ಇಳುವರಿ ಇರತಕ್ಕಂಥ ರಾಜ್ಯಗಳು, ಭಾರತದಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಒಂದು ಬೆಳೀತಕ್ಕಂಥ ಒಂದು ರಾಜ್ಯಗಳು, ಇವೆಲ್ಲವನ್ನು ಸಹ ಭೂಪಟದ ಮೂಲಕ ಸಹ ದಾಖಲಿಸಬಹುದು. ಅದೇ ರೀತಿ ಈಗಾಗಲೇ ನಾವು ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಭಾರತದಲ್ಲಿ ಪೆಟ್ರೋಲಿಯಂನ ಮಹತ್ವ ಮತ್ತು ಹಂಚಿಕೆ ಬಗ್ಗೆ ಅಂತ ಒಂದು 10 marks ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲೂ ಸಹ ನಾವು ಏನು ಅವರೇನು ಡ್ರಾಯಿಂಗ್ ಮಾಡಿ ಅಂತ ಏನು ಹೇಳಿಲ್ಲ, ಆದರೆ ಡ್ರಾಯಿಂಗ್ ಮಾಡಿ ಆ ಹಂಚಿಕೆ ಭಾರತ ದೇಶದೊಳಗೆ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಎಲ್ಲೆಲ್ಲಿ ಪಡ್ಕೋಬಹುದು ಅನ್ನುವಂತಹ ಸ್ಥಳವನ್ನು ಗುರುತಿಸುವುದು ಸಹ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಕಲಾತ್ಮಕವಾದಂತಹ ಉತ್ತರ ಆಗುತ್ತೆ. ಅದು ಮಕ್ಕಳಿಗೆ ಒಂದು ಬಹುಶಃ ಒಂದು 1-2 marks ಅನ್ನು ತಂದುಕೊಡ್ಬೋದು, ಭಾರತದ ಮ್ಯಾಪು ಮತ್ತೆ ಅಲ್ಲಿ ಒಂದು ಸ್ಥಳಗಳನ್ನು ಬರೆಯುವಂಥದ್ದು. ಏನು ವಿವರಣೆಯ ಜೊತೆಗೆ ಭಾರತದಲ್ಲಿ ಪೆಟ್ರೋಲಿಯಂನ ಹಂಚಿಕೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಅಸ್ಸಾಂ, ಗುಜರಾತ್, ಮಹಾರಾಷ್ಟ್ರ, ಈಗ ಆಲ್ರೆಡಿ ನಾನು ಹೇಳಿದಂಗೆ ಬಾಂಬೆ, ಇವೆಲ್ಲ ಪ್ರದೇಶವನ್ನು ಮಾರ್ಕ್ ಮಾಡೋದ್ರಿಂದ ಅವರ ವಿವರಣೆಯ ಜೊತೆಗೆ ಅವರು ಇದಕ್ಕೂ ಸಹ ಒಂದು ಅಂಕಗಳನ್ನು ಅವರು ಪಡೆಯಬಹುದಾಗಿದೆ.
ಸರ್, ಒಂದು ಕಾಲದಲ್ಲಿ ಬಹಳಷ್ಟು ನಾವು ಬಹಳ ಹಿಂದುಳಿದಂಥ ಕಾಲದಲ್ಲಿ, ನಮಗೆ ಮೊಬೈಲೇ ಇಲ್ದಂಥ ಕಾಲದಲ್ಲಿ, ನಮಗೆ ಗೂಗಲು ಫೇಸ್ಬುಕ್ಕು ಇಲ್ಲದೇ ಇದ್ದಂಥ ಕಾಲದಲ್ಲಿ, ಜಿಯೋಗ್ರಫಿ ಅಂದಾಗ ನಾವು ಗ್ಲೋಬ್ಗೆ ಹೋಗು ಅಥವಾ ಒಂದು ಭೂಪಟವನ್ನು ತಕ್ಕೊಂಡು ಕೂತ್ಕೊಂಡು ಎಲ್ಲನೂ ನೋಡಿಕೊಂಡು ಈ ರೀತಿ ಇತ್ತು. ಬಟ್ ಈಗ ಕಾಲ ಬಹಳ ಮುಂದುವರೆದಿದೆ. ನಿಮ್ಗೇನೋ ಒಂದು ಜಿಯೋಗ್ರಫಿ ಬಗ್ಗೆ ಮಾಹಿತಿ ಬೇಕು, ಯಾವುದೋ ಒಂದು ಸ್ಟೇಟಿನ ಯಾವುದೋ ಒಂದು ಕ್ಯಾಪಿಟಲ್ಲು, ಯಾವುದೋ ಒಂದು ಸ್ಥಳ, ಒಂದು ಕ್ಷಣ ಗೂಗಲ್ ಅನ್ನೋಂಥದ್ದು ನಮಗೆ ಒಂದು ಕ್ಷಣದಲ್ಲಿ ನಮಗೆಲ್ಲವನ್ನು ತೋರಿಸ್ಕೊಟ್ಬಿಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಜಿಯೋಗ್ರಫಿಗೆ ಗೂಗಲ್ ಬಹಳ ಬಹಳ ಹೆಲ್ಪ್ಫುಲ್ ಆಗಿದೆ. ಪ್ರಸ್ತುತ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ಸಿ ವಾಟ್ ಆರ್ ದ ಪ್ರೆಸೆಂಟ್ ಟ್ರೆಂಡ್ಸ್, ಈ ಪ್ರಸ್ತುತ ಇರತಕ್ಕಂಥ ಒಂದು ಪ್ರಮುಖ ಭೂಗೋಳಶಾಸ್ತ್ರ ಪರಿಕಲ್ಪನೆಗಳಂತಕ್ಕಂಥದ್ದು ಸಹ ಈ ಒಂದು ಅಧ್ಯಾಯದಲ್ಲಿ ಇದ್ದಾವೆ. ಅಂದರೆ 12ನೇ ಅಧ್ಯಾಯ ಮತ್ತು 13ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ GIS ಅಂತಕ್ಕಂಥದ್ದು, GPS ಅಂತಕ್ಕಂಥದ್ದು, ರಿಮೋಟ್ ಸೆನ್ಸಿಂಗ್ ಅಂತಕ್ಕಂಥದ್ದು ಪ್ರಸ್ತುತ ನೀವೆಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ. ಈಗ GIS ಅಂತಕ್ಕಂಥದ್ದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಕ್ಕಂಥದ್ದು. ನಾವು ಯಾವುದೇ ಟಾರ್ಟೋಗ್ರಫಿ ಟೆಕ್ನಿಕ್ಸ್ ಏನು ಯೂಸ್ ಮಾಡ್ತಾ ಇದ್ವು, ಪ್ರಸ್ತುತ ಈ GIS ಮೂಲಕ ಯಾವುದೇ ರೀತಿಯ ಒಂದು ಪ್ರದೇಶದ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅದರ ಜೊತೆಗೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಒಂದು ನಿರ್ದಿಷ್ಟ ಪ್ರದೇಶದ ಲ್ಯಾಟಿಟ್ಯೂಡ್ಸ್ ಆಗಲಿ ಲಾಂಗಿಟ್ಯೂಡ್ಸ್ ಆಗಲಿ, ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತದೆ. GPSನ ಪ್ರಸ್ತುತ ನ್ಯಾವಿಗೇಷನ್ನಲ್ಲಿ ಬಳಸ್ತೀವಿ. ನಾವು ಈಗ ಆಲ್ರೆಡಿ ಮಾತಾಡಿದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು. ಮತ್ತು ಇನ್ನೊಂದು ಮುಖ್ಯ ಅಂಶ ರಿಮೋಟ್ ಸೆನ್ಸಿಂಗ್ ಅಂತ ಹೇಳಿದ್ರಿ. ಈ ಪ್ರತಿಯೊಂದು ಅಂಶವನ್ನು ನಾವು ಉಪಗ್ರಹ ಆಧಾರಿತ ಒಂದು ಚಿತ್ರಗಳ ಮೂಲಕ, ಉಪಗ್ರಹ ಆಧಾರಿತ ಒಂದು ಮಾಹಿತಿ ಮೂಲಕ ಪಡೀತಕ್ಕಂಥದ್ದನ್ನು ನಾವು ಇಲ್ಲಿ ರಿಮೋಟ್ ಸೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ಈಗ ಜಿಯೋಗ್ರಫಿ ಓದುವಂಥ ವಿದ್ಯಾರ್ಥಿಗಳು ಬಹುಶಃ ಇದೀಗ ಅತಿ ಹೆಚ್ಚು ಸ್ಮಾರ್ಟ್ ಆಗೋಕ್ಕೆ ಅವಕಾಶಗಳು ಇದೆ ಸ್ಮಾರ್ಟ್ ಫೋನಿನ ಮೂಲಕ. ಈ ರೀತಿಯಾಗಿ ಒಂದು ಸ್ಮಾರ್ಟ್ ಫೋನಿನ ನಿಜವಾದ ಬಳಕೆಯನ್ನು ನೀವು ಜಿಯೋಗ್ರಫಿ ಸ್ಟೂಡೆಂಟ್ಸ್ಗಳು ಮಾಡಬೇಕು. ಕೇವಲ ಎಕ್ಸಾಮ್ ಟೈಮಲ್ಲಿ ಮೊಬೈಲ್ ಇಟ್ಕೊಂಡು ಯಾವಾಗಲೂ ಫೇಸ್ಬುಕ್ ನೋಡಿಕೊಂಡು ಕೂಡೋ ಬದಲು ಒಂದು ಸ್ವಲ್ಪ ಜಿಯೋಗ್ರಫಿಗೆ ಯೂಸ್ ಆಗುವಂಥದ್ದನ್ನು ನಿಜವಾಗಲೂ ಮೊಬೈಲ್ನ ಸರಿಯಾದ ಬಳಕೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಲಾಭ ಅಂತ ನಾವು ಭಾವಿಸಿದ್ದೇವೆ. ಸರ್, ಕೊನೆಯದಾಗಿ ನಿಮ್ಮ ಒಂದು ಏನಾದರೂ ಟಿಪ್ಸ್ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಖಂಡಿತ. ಮುಖ್ಯವಾಗಿ ಅಧ್ಯಾಯ ಅಂದರೆ 5-12 ಬರ್ತಕ್ಕಂಥ ಅಧ್ಯಾಯಗಳಲ್ಲಿ ಹೆಚ್ಚು ಅವರು ಅಂದರೆ ಕಡಿಮೆ ಸಮಯ ಇರೋದರಿಂದ ಅವರು ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಆ ಒಂದು ಅಧ್ಯಾಯಕ್ಕೆ ಕೊಟ್ಟರೆ ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು. ಅದರ ಜೊತೆಗೆ ಪ್ರಾಯೋಗಿಕ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಏನು ಆಲಯಗಳಿದಾವೋ ಅವರು ಪ್ರಯತ್ನ ಮಾಡಿ ಅದು ಹೆಚ್ಚು ಆಗಿ ಶ್ರಮ ಪಟ್ಟು ಕಲಿತರೆ ಸಂಪೂರ್ಣವಾದ ಒಂದು ಅಂಕಗಳನ್ನು ಸಹ ಅದರಲ್ಲಿ ಸುಲಭವಾಗಿ ಪಡೆಯಬಹುದು. ನೀವು 10 ಮಾರ್ಕ್ಸ್ಗೆ ಈಗ ಪುಟಗಟ್ಟಲೆ ಬರೆಯಬದಲು ಇಲ್ಲಿ 20 ಅಂಕಗಳು ಏನಿದಾವೋ ಪ್ರಾಯೋಗಿಕ ಭೂಗೋಳಶಾಸ್ತ್ರದಲ್ಲಿ ಪ್ರಯತ್ನಪಟ್ಟು ಮಾಡಿದ್ರೆ ಸಂಪೂರ್ಣವಾದ ಅಂಕಗಳನ್ನು ಅವರು ಪಡೀತಾರೆ. ಹಾಂ ಸರ್, ಜಿಯೋಗ್ರಫಿ ಬಗ್ಗೆ ಡಾಕ್ಟರ್ ಶಿವಕುಮಾರ್ ಅವರು ಬಹಳಷ್ಟು ಒಳ್ಳೆಯ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಜಿಯೋಗ್ರಫಿ ನಿಜವಾಗಲೂ ಬಹಳ ಆಸಕ್ತಿದಾಯಕವಾದಂತಹ ವಿಷಯ. ಇದರಲ್ಲಿ ಒಂದು 35-40 ಅಂಕಗಳನ್ನು ತಗೊಳ್ಳೋದು ಏನೂ ಕಷ್ಟ ಇಲ್ಲ ವಿದ್ಯಾರ್ಥಿಗಳೇ. ಇರುವಂಥ ಕಡಿಮೆ ಅವಧಿಯಲ್ಲಿ ನೀವೇನು ಹೆಚ್ಚು ಸಮಯವನ್ನು ಹೊರಗಡೆ ಫ್ರೆಂಡ್ಸು ಮತ್ತು ಮೊಬೈಲ್ಗಳಿಗೆ ಸ್ಪೆಂಡ್ ಮಾಡಿದೆ, ನಾನು ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ನೀವು ಚೆನ್ನಾಗಿ ಓದ್ಕೊಂಬಿಟ್ರೆ, ಕ್ವಶನ್ ಪೇಪರ್ಗೆ ಆನ್ಸರ್ ಬರೀತಾ ಹೋದರೆ ನಿಜವಾಗ್ಲೂ ನಿಮಗೆ ಒಳ್ಳೆಯ ಅಂಕಗಳು ಬರುತ್ತೆ. ಪ್ರಿಪ್ರೇಟ್ರಿಯಲ್ಲಿ ಎಷ್ಟು ನಿಮಗೆ ಮಾರ್ಕ್ಸ್ ಬಂದಿದೆ, ಏನಾದರೂ ಕಡಿಮೆ ಬಂದಿದೆ, ಅದನ್ನು ಕಡಿಮೆ ಯಾಕೆ ಬಂತು ಅದನ್ನು ನೀವು ತಿಳ್ಕೊಳ್ಳೋದ್ರಿಂದ, ಅದನ್ನು ಸರಿಪಡಿಸ್ಕೊಳ್ಳೋದ್ರಿಂದ, ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳೋದ್ರಿಂದ ನೀವು ಹೆಚ್ಚಿನ ಅಂಕಗಳನ್ನು ನೀವು ಪಡ್ಕೋಬಹುದು. ಇಲ್ಲಿವರೆಗೂ ನಮ್ಮ ಬಸವ ವಾಹಿನಿವರೆಗೂ ಬಂದು ನಮಗೆ ಡಾಕ್ಟರ್ ಶಿವಕುಮಾರ್ ಅವರು ಜಿಯೋಗ್ರಫಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ನಾವು ನಮ್ಮ ಬಸವ ವಾಹಿನೂ ಸಹ ಇದನ್ನೇ ಹೇಳುತ್ತೆ, ಈ ಕಾರ್ಯಕ್ರಮ ಎಲ್ಲರಿಗೂ ಬಹಳ ಮೆಚ್ಚುಗೆ ಆಗ್ತಾ ಇದೆ. ಬಹಳಷ್ಟು ಜನ ಪತ್ರ ಬರೆದು ಮೇಲ್ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಬಹಳ ಸಂತೋಷ. ಮುಂದಿನ ದಿನದಲ್ಲಿ ನೀವು IAS ಬಗ್ಗೆ, UPSC ಎಕ್ಸಾಮ್ ಬಗ್ಗೆ ಮತ್ತು ಕೋಚಿಂಗ್ಗಳನ್ನು ಮಾಡಿರಿ, ಅಲ್ಲಿರೋ ಲೆಕ್ಚರರ್ಸ್ನ ಕರೀರಿ ಅಂತ ನೀವು ಬಹಳಷ್ಟು ಜನ ಫೇಸ್ಬುಕ್ಕಲ್ಲೆಲ್ಲ ಹೇಳಿದ್ದೀರಿ. ನಾವು ಖಂಡಿತವಾಗಿ ಅದನ್ನು ಪ್ಲಾನ್ ಮಾಡ್ತೀವಿ. ನಿಮ್ಮ ಸಲಹೆ, ನಿಮ್ಮ ಸೂಚನೆಗೆ ನಾವು ಬಹಳ ಆಭಾರಿಗಳಾಗಿದ್ದೇವೆ. ಶರಣ ಬಂಧುಗಳೇ, ನಿರಂತರವಾಗಿ ನೋಡ್ತಾ ಇರಿ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.